ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. 8 ವರ್ಷದ ಬಾಲಕಿ ಅತ್ಯಾಚಾರ ಖಂಡನೆ. ಆಲ್ ಇಂಡಿಯಾ ಮಹಿಳಾ ಮತ್ತು ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ. ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ. ತಡರಾತ್ರಿ ಮನೆಗೆ ಕನ್ನ ಹಾಕಿದ ಕಳ್ಳರು. 3 ತೊಲೆ ಬಂಗಾರ, 25 ತೊಲಾ ಬೆಳ್ಳಿ ಮಾಯ. ಚುಂಚೋಳಿ ತಾಲೂಕಿನಲ್ಲಿ ಕಳ್ಳರ ಕರಾಮತ್ತು. ಪಿ ಚಿದಂಬರಂಗೆ ಬಿಗ್ ರಿಲೀಫ್. ಸುಪ್ರೀಂ ಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಮಂಜೂರು. 3-ಸದಸ್ಯ ಪೀಠದಿಂದ ತೀರ್ಪು ಪ್ರಕಟ. ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ಯಾಕಾಪುರದಲ್ಲಿ ನಡೆದ ಬಾಲಕಿಯ ಅತ್ಯಾಚಾರ ಕೊಲೆ ಪ್ರಕರಣ ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಮಾಡಿದರು. ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ಯಾಕಾಪುರ ಗ್ರಾಮದಲ್ಲಿ 8 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪಿಯನ್ನ ಮರಣದಂಡ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಸಂಗೀತ ಕಟ್ಟಿಮನಿ, ನಿಂಗಣ್ಣ ಜಂಬಿಗಿ, ಮಹೇಶ್ ಕುಮಾರ್, ಸ್ನೇಹ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. 8 ವರ್ಷದ ಬಾಲಕಿ ಅತ್ಯಾಚಾರ ದೌರ್ಜನ್ಯ ಖಂಡಿಸಿ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ಆರೋಪಿಯನ್ನ ಗಲ್ಲಿಗೆ ಏರಿಸಿ ಎಂದು ಆಲ್ ಇಂಡಿಯಾ ಮಹಿಳಾ ಸಂಸ್ಕೃತಿ ಸಂಘ ಉಗ್ರವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಯಾಕಾಪುರ ಗ್ರಾಮದ ಹೊರವಲಯದಲ್ಲಿ 8 ವರ್ಷದ ಬಾಲಕಿಯನ್ನ ಚಾಕೊಲೇಟ್ ಆಸೆ ತೋರಿಸಿ ಅತ್ಯಾಚಾರ ನಡೆಸಿದಲ್ಲದೆ ಕೊಲೆ ಪ್ರಕರಣ ಖಂಡಿಸಿ ಆರೋಪಿಗೆ ಮರಣದಂಡ ವಿಧಿಸಬೇಕು ಎಂದು ಕಲಬುರಗಿ ಜಿಲ್ಲೆಯ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ಆರೋಪಿ ಪ್ರತಿಕೃತಿ ದಹನ ಮಾಡಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ಆರೋಪಿಯನ್ನ ಗಲ್ಲಿಗೆ ಹಾಕಿ ಎಂದು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆಯನ್ನ ಮಾಡಿದರು. ಈ ಪ್ರತಿಭಟನೆಯಲ್ಲಿ ರೇಣುಸಿದ್ಧ ಜಾಡರ್, ನಾಗರಾಜ್ ಬಟಗೇರ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 63ನೇ ಮಹಾಪರಿನಿರ್ವಾಣ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗುವುದು ಎಂದು ಈಶಾನ್ಯ ವಲಯದ ಗೌರವ ಅಧ್ಯಕ್ಷ ಹನುಮಂತಜಿ ಯಳಸಂಗಿ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕಲಬುರಗಿ ವತಿಯಿಂದ ಇದೇ ತಿಂಗಳು 6ರಂದು ಬೆಳಗ್ಗೆ 11:45 ಗಂಟೆಗೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ರಕ್ತದಾನ ಶಿಬಿರ ಹಾಗೂ ಸಂಜೆ 6:30 ಗಂಟೆಗೆ ಮಹಾಪರಿನಿರ್ವಾಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸುಮಾರು 51 ಜನ ನೌಕರರು ರಕ್ತದಾನ ಮಾಡಲಿದ್ದಾರೆ ಎಂದು ಹೇಳಿದರು. ಎಲ್ಲ ಬಂಧುಗಳು ಸಪ್ರೀಂ ಜೈವಿಂಗಳು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುಲ್ಬರ್ಗಾದ NEKSRTCಯಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳ ನೌಕರರ ಏನು ಕ್ಷೇಮಾಭಿವೃದ್ಧಿ ಸಂಘ ಅದರ ನೇತೃತ್ವದೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ 63ನೇ ಮಹಾಪರಿನಿರ್ವಾಣದ ನಿಮಿತ್ತವಾಗಿ ಅನೇಕ ಥರದ ವೈಚಾರಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದದ್ದು ಮತ್ತು ಅನೇಕ ಜನ ಬುದ್ಧಿಜೀವಿಗಳನ್ನು ಚಿಂತಕರನ್ನು ಕರೆಸಿ 6ನೇ ಡಿಸೆಂಬರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಜೀವನ ಮತ್ತು ಸಾಧನೆ ಮತ್ತು ಅವರ ಒಂದು ಸಾಮಾಜಿಕ ಕಳಕಳಿ ಬಗ್ಗೆ ಚರ್ಚೆ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬಂದದ. ಈಗ ನಾಳಿನ 6th ಡಿಸೆಂಬರ್ ಕಾರ್ಯಕ್ರಮಕ್ಕೆ ಗುಲ್ಬರ್ಗಾದ ಕೇಂದ್ರ ಬಸ್ ನಿಲ್ದಾಣದಲ್ಲೇ ವಿಶೇಷವಾಗಿ ಈ ಸಲದ ಒಂದು ಕಾರ್ಯಕ್ರಮ ರಕ್ತದಾನ ಶಿಬಿರ ಮಾಡೋದ್ರ ಮೂಲಕ ನಾವು ಕಾರ್ಯಕ್ರಮ ಶುರು ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಎಂಕಂಚಿ, ಲಕ್ಷ್ಮಣ್ ನಾಯ್ಕೋಡಿ, ಸಿದ್ದಲಿಂಗ ನ್ಯಾಮನ್ ಇತರರು ಇದ್ದರು. ದಲಿತ ಸೇನೆ ಹಾಗೂ ಮಾನವ ಬಂಧುತ್ವ ವೇದಿಕೆಯ ಸತೀಶ್ ಜಾರಕಿಹೊಳೆಯವರ ನೇತೃತ್ವದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 63ನೇ ಮಹಾಪರಿನಿರ್ವಾಣ ದಿನ ಪ್ರಯುಕ್ತ ಮೂಢನಂಬಿಕೆ ವಿರೋಧಿ ಪರಿವರ್ತನಾ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸೇನೆ ಜಿಲ್ಲಾಧ್ಯಕ್ಷ ಡಿಕೆ ಮದನ್ಕರ್ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಇದೇ ತಿಂಗಳು 6ರಂದು ಬೆಳಗ್ಗೆ 11:30ರಂದು ನಗರದ ರಿಂಗ್ ರೋಡ್ ಹತ್ತಿರ ಇರುವ ಜಾಫರಾಬಾದ್ ಸ್ಮಶಾನ ಭೂಮಿಯಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಿ ಈ ಕಾರ್ಯಕ್ರಮವು ಸತತವಾಗಿ 24 ಗಂಟೆ ನಡೆಯುತ್ತದೆ. ಸ್ಮಶಾನ ಭೂಮಿಯಲ್ಲಿ ಊಟ ಉಪಹಾರ ಮತ್ತು ಈ ಕಾರ್ಯಕ್ರಮದಲ್ಲಿ ನಾಡಿನ ಪ್ರಗತಿಪರ ಚಿಂತಕರು, ವಿಚಾರವಾದಿಗಳು, ಸ್ವಾಮೀಜಿಗಳು ಭಾಗವಹಿಸಲಿದ್ದಾರೆ ಎಂದರು. ಮತ್ತು ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲನ ಸಮಿತಿ ಗುಲ್ಬರ್ಗಾರವರು ಪ್ರತಿ ವರ್ಷ ಸುಮಾರು 2014ರಿಂದ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣದ ಅಂಗವಾಗಿ ಮೌಢ್ಯ ವಿರೋಧಿ ಕಾರ್ಯಕ್ರಮವನ್ನು
ಪ್ರತಿ ವರ್ಷ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಸದಾಶಿವನಗರದ ಸ್ಮಶಾನ ಭೂಮಿಯಲ್ಲಿ ಮಾನ್ಯ ಅವರ ಸತೀಶ್ ಜಾರಕಿಹೊಳಿ ಸರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಸುಮಾರು 100,000 ಜನಗಳೊಂದಿಗೆ ನಾವು ಈ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷ ಮಾನ್ಯವರ ಸತೀಶ್ ಜಾರಕಿಹೊಳಿ ಅವರ ಆದೇಶದಂತೆ ಮತ್ತು ದಲಿತ ಸೇನೆ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂಜಿ ಅಲಸಂಗಿ ಅವರ ಆದೇಶದಂತೆ ನಾವು ಕರ್ನಾಟಕದ ಎಲ್ಲ ರಾಜ್ಯಗಳಲ್ಲಿ ಸ್ಥಳೀಯ ನಗರಗಳಲ್ಲಿ ನಾವು ಈ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಮೌಢ್ಯ ವಿರೋಧಿ ಕಾರ್ಯಕ್ರಮವನ್ನು ದಲಿತ ಸೇನೆ ಜಿಲ್ಲಾ ಸಮಿತಿ ಮತ್ತು ಮಾನವ ಬಂಧುತ್ವ ವೇದಿಕೆಯವರು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ದೇಶದಲ್ಲಿ ಏನು ಮನುವಾದಿಗಳು ಈ ಮುಗ್ಧ ಜನಗಳಿಗೆ ಏನು ಮೌಢ್ಯತೆಯನ್ನು ತಲೆಯಾಗಿ ತುಂಬಿದ್ದಾರೋ ಅದನ್ನು ಆ ಅಜ್ಞಾನ ಇದೆ ವಿಜ್ಞಾನದ ಕಡೆಗೆ ಬನ್ನಿ ಅನ್ನೋ ಒಂದು ಚಳವಳಿಯನ್ನು ನಾವು ಕಟ್ಟಿಕೊಂಡಿದ್ದೀವಿ. ಅದು ನಿರಂತರವಾಗಿ ನಡೆಸ್ತೀವಿ. ಜನಗಳಿಗೆ ನಾವು ವಿಚಾರಗಳನ್ನು ಮೌಢ್ಯ ವಿರೋಧಿ ವಿಚಾರಗಳನ್ನು ನಾವು ತಲುಪಿಸುತ್ತಾ ಈ 6ನೇ ತಾರೀಕು ಗುಲ್ಬರ್ಗ ನಗರದ ಜಾಫರಾಬಾದ್ ಬಡಾವಣೆಯ ಸ್ಮಶಾನ ಭೂಮಿಯಲ್ಲಿ ಸುಮಾರು 7,000 ದಲಿತ ಸೇನೆ ಕಾರ್ಯಕರ್ತರುಗಳೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಈ ಗುಲ್ಬರ್ಗ ಜಿಲ್ಲೆಯ ಎಲ್ಲ ನನ್ನ ದಲಿತ ಸೇನೆ ಕಾರ್ಯಕರ್ತರು ಆಗಮಿಸಬೇಕೆಂದು ನನ್ನ ಮನವಿ. ಈ ಸಂದರ್ಭದಲ್ಲಿ ಶಿವಕುಮಾರ್ ಗೋಲಾ, ಮಂಜುನಾಥ್ ಭಂಡಾರಿ, ರಾಜು ಲೇಂಗಂಟಿ ಇತರರು ಇದ್ದರು. ಗ್ರಾಹಕರ ರಕ್ತ ಹೀರುತ್ತಿರುವ ಖಾಸಗಿ ಲೇವಾದೇವಿ ಸಂಸ್ಥೆಗಳ ವಿರುದ್ಧ ಹೋರಾಟ ಮಾಡಲಾಗುವುದು ಎಂದು ಬಿಸಿಲುನಾಡಿನ ಹಸಿರು ಸೇನೆಯ ಅಧ್ಯಕ್ಷ ವೀರಣ್ಣ ಎಂ ಕೊರಳಿ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬ್ಯಾಂಕುಗಳು ಕೇಳುವ ದಾಖಲೆಗಳು ಇಲ್ಲದೆ ಹೋದಾಗ ಮಧ್ಯವರ್ತಿಗಳ ಮೂಲಕ ಖಾಸಗಿ ಲೇವಾದೇವಿ ಸಂಸ್ಥೆಗಳಿಂದ ಸಾಲ ಪಡೆಯುವುದು ಅನಿವಾರ್ಯವಾಗಿರುತ್ತದೆ. ಖಾಸಗಿ ಲೇವಾದೇವಿ ಸಂಸ್ಥೆಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ವ್ಯಾಪ್ತಿಯಲ್ಲಿಯೇ ಮತ್ತು ಅದರ ನಿಯಮಗಳ ನಿರ್ದೇಶನದಲ್ಲಿಯೇ ವ್ಯವಹಾರ ನಡೆಸುವುದು ನಿಯಮ. ಆದರೆ ಇದಕ್ಕೆ ವಿರುದ್ಧವಾಗಿ ರಾಜ್ಯದಲ್ಲಿ ಅನೇಕ ಲೇವಾದೇವಿ ಸಂಸ್ಥೆಗಳು ರಾಜಾರೋಷವಾಗಿ ವ್ಯವಹರಿಸುತ್ತಿವೆ. ಶ್ರೀರಾಮ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್, ಸುಂದರಂ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಸೇರಿದಂತೆ ನೂರಾರು ಸಂಸ್ಥೆಗಳು ಸಾವಿರಾರು ಲಕ್ಷ ಕೋಟಿ ವ್ಯವಹಾರ ನಡೆಸುತ್ತಿವೆ. ಕೆಲವು ಸಂಸ್ಥೆಗಳು ಸ್ಥಿರಾಸ್ತಿ ಮತ್ತು ಸಾಲ ಕೊಟ್ಟರೆ ಇನ್ನು ಕೆಲವು ಸಂಸ್ಥೆಗಳು ಚರಾಸ್ತಿ ಮೇಲೆ ಸಾಲ ಕೊಟ್ಟು ಗ್ರಾಹಕರನ್ನು ಲೂಟಿ ಮಾಡುತ್ತಿವೆ. ಆದ ಕಾರಣ ಮೊದಲ ಹೋರಾಟ ಕಲಬುರಗಿಯ ಶ್ರೀರಾಮ ಹಣಕಾಸು ಲೇವಾದೇವಿಯ ಸಂಸ್ಥೆಯ ಮುಂದೆ ನಡೆಸಲಾಗುವುದು. ನಂತರ ಈ ಹೋರಾಟ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮಾಡಲಾಗುವುದು ಎಂದು ಹೇಳಿದರು. ತಮಗೆಲ್ಲರಿಗೂ ಹೆಚ್ಚು ಕಡಿಮೆ ಗೊತ್ತಿರುವ ಹಾಗೆ ಇವತ್ತು ನಾನು ಪತ್ರಿಕಾಗೋಷ್ಠಿ ನಡೆಸ್ತಕ್ಕಂಥ ವಿಷಯ ಈ ಖಾಸಗಿ ಲೇವಾದೇವಿ ಸಂಸ್ಥೆಗಳು. ಖಾಸಗಿ ಲೇವಾದೇವಿ ಸಂಸ್ಥೆಗಳು ಅಂದರೆ ಅದರಲ್ಲಿ ನೂರಾರು ಲೇವಾದೇವಿ ಸಂಸ್ಥೆಗಳಿವೆ. ಉದಾಹರಣೆಗೆ ICICI ಇರ್ಬೋದು, IDBI ಇರ್ಬೋದು, ಶ್ರೀರಾಮ್ ಇರ್ಬೋದು, ಸುಂದರಂ ಇರ್ಬೋದು, ಮಹೀಂದ್ರ ಇರ್ಬೋದು. ಈ ರೀತಿ ಎಲ್ಲ ಲೇವಾದೇವಿ ಸಂಸ್ಥೆಗಳು ಪ್ರೈವೇಟ್ ಲಿಮಿಟೆಡ್ ಮಾಡಿಕೊಂಡು ಈ ಗ್ರಾಹಕರನ್ನು ಬರೀ ಗ್ರಾಹಕರನ್ನು ಸಾಲಗಾರರಾಗಿ ಮಾಡ್ತಾ ಇಲ್ಲ, ಅದ್ರ ಜೊತೆಗೆ ಆ ಗ್ರಾಹಕರ ರಕ್ತ ಕೂಡ ಹಿಂಡ್ತವೆ ಅಂತಕ್ಕಂಥ ಕೆಲವೊಂದು ಉದಾಹರಣೆ ಸಮೇತ ನಾನು ಇಲ್ಲಿ ನಿಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಎಲ್ಲ ಸಂಸ್ಥೆಗಳು ಸರ್ಕಾರಿ ಸ್ವಾಮ್ಯದ ಏನು ಬ್ಯಾಂಕ್ಗಳಿರ್ತಾವೋ ಅದೇ ನಿಯಮ ಅದೇ ಕಾನೂನಿನ ಪ್ರಕಾರನೇ ನಡೀಬೇಕು. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಅದರ ವಿರುದ್ಧವಾಗಿ ಈ ಲೇವಾದೇವಿ ಸಂಸ್ಥೆಗಳು ಸಾಲ ಕೊಟ್ಟು ಕೊಟ್ಟಾದಮೇಲೆ ಒಂದು ಕಂತೋ ಎರಡು ಕಂತೋ ಮೂರು ಕಂತಿನವರೆಗೆ ಅವರಿಗೆ ಆ ಗ್ರಾಹಕರಿಗೆ ಕೇಳಬಾರ್ದು. ಬಟ್ ಇವ್ರೇನು ಮಾಡ್ತಾಯಿದ್ದಾರೆ, ಒಂದು ಕಂತು ಮಿಸ್ ಆದ ತಕ್ಷಣವೇ ಬೆಳಗ್ಗೆ ಒಬ್ಬರು ಫೋನ್ ಮಾಡೋದು, ಸಾಯಂಕಾಲ ಒಬ್ಬರು ಫೋನ್ ಮಾಡೋದು, ಎಲ್ಲಿ ಗಾಡಿ ಸಿಗ್ತದೋ ಅಲ್ಲಿ ಕಸ್ಕೊಂಡ್ಬಿಡೋದು, ಆ ದುಡಿತಕ್ಕಂಥ ಗಾಡಿ ಆ ದುಡ್ಡು ಸಹಿತ ಲಾಸ್ ಆಗ್ತಕ್ಕಂಥದ್ದು, ಒಯ್ದು ಸೀಜ್ ಮಾಡೋದು, ಸೀಜ್ ಆದಮೇಲೆ ಆ ಸೀಜ್ ಅಮೌಂಟ್ ಕಟ್ಟಬೇಕು, ಆ ಸೀಜರ್ಗಳು ಅವರಿಗೆ ಅಮೌಂಟ್ ಕಟ್ಟಬೇಕು. ಎಲ್ಲದಕ್ಕಿಂತ ವಿಶೇಷವಾಗಿ ಏನಾಗ್ತಾ ಇದೆ, ಮಾನ ಕಳಿತಕ್ಕಂಥ ಮಾನವ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ. ಈ ಸಂಸ್ಥೆಗಳಿಂದ ಇವರೇನು ವಸೂಲಿ ಮಾಡಕ್ಕೆ ಇಟ್ಕೊಂಡಿದ್ದಾರಲ್ಲ ರೌಡಿಗಳು, ಆ ರೌಡಿಗಳಿಂದ ಈ ಮಾನವ ಹಕ್ಕುಗಳ ಸಂಪೂರ್ಣ ಉಲ್ಲಂಘನೆ ಆಗ್ತಾ ಇದೆ. ಇದನ್ನು ಜಿಲ್ಲಾಡಳಿತ ಇರ್ಬೋದು, ಲೀಡ್ ಬ್ಯಾಂಕ್ ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟಂಥ ಈ ಪೊಲೀಸ್ ಇಲಾಖೆಯವರಿರ್ಬೋದು,
ಈ ಕಡೆಗೆ ಒಂಚೂರು ನಿಗಾ ಹಾಕಿದ್ರೆ ಚೆನ್ನಾಗಿರ್ತದೆ ಅನ್ನುವಂತಕ್ಕಂಥದ್ದು ನನ್ನ ಭಾವನೆ. ಈ ಸಂದರ್ಭದಲ್ಲಿ ಅವಧೂತ ಜಮಾದಾರ್, ಕಾಶಿನಾಥ್ ಜಾಧವ್, ಶಹಿಲ್ಗಾ ಶೇಖ್, ಅಲ್ಲಾ ಪಟೇಲ್ ಜಿ ಕೋಬಾಳ, ಶಾಬೋದ್ದೀನ್ ಎಂ ಬಿದನೂರು ಇದ್ದರು. ಚುಂಚೋಳಿ ತಾಲೂಕಿನ ತುಮಕುಂಟಾ ಗ್ರಾಮದಲ್ಲಿ ಮಂಗಳವಾರ ರಾತ್ರಿ ಮನೆ ಕಳ್ಳತನವಾಗಿದ್ದು ಚುಂಚೋಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳ್ಳರು ರಾತ್ರಿ ಸಮಯದಲ್ಲಿ ಮನೆಗೆ ನುಗ್ಗಿ ಮನೆಯಲ್ಲಿ ಇಟ್ಟಿರುವ 3 ತೊಲೆ ಬಂಗಾರ, 25 ತೊಲೆ ಬೆಳ್ಳಿ ಕಳ್ಳತನ ಮಾಡಿದ್ದಾರೆ. ಸ್ಥಳಕ್ಕೆ ಚಿಂಚೋಳಿ ಠಾಣೆಯ ASI ನಿಂಗಣ್ಣ ಭೇಟಿ ನೀಡಿ ಪರಿಶೀಲನೆಯ ತನಿಖೆ ಮುಂದುವರಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಮಹಿಳೆಯರು ಕರಾಟೆಯನ್ನ ಸ್ವಯಂ ರಕ್ಷಣೆಗಾಗಿ ಕಲಿಯುವುದನ್ನ ನೋಡಿದ್ದೇವೆ. ಆದರೆ ಕರಾಟೆ ಸ್ಪರ್ಧೆಯಲ್ಲಿ ಹುಬ್ಬಳ್ಳಿಯ ಪ್ರತಿಭೆ ಬಂದು ವಾಣಿಜ್ಯ ನಗರಿಗೆ ಕೀರ್ತಿಯನ್ನ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿತ್ತರಿಸುವ ಮೂಲಕ ವಾಣಿಜ್ಯ ನಗರಿಯ ಪ್ರತಿಭೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿಸಿರುವುದು ವಿಶೇಷ. ಕೊರಳಲ್ಲಿ ಗೋಲ್ಡ್ ಮೆಡಲ್ ಹಾಗೂ ಟೇಬಲ್ ಮೇಲೆ ಮೆಡಲ್ ಇಟ್ಟುಕೊಂಡಿರುವವರ ಹೆಸರು ಖುಷ್ಬು ಬಾಪಣ್ಣ ಉರ್ಫ್ ಜೈನ್ ಎಂಬುವ ಪ್ರತಿಭೆ. ಕರಾಟೆ ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುವ ಮೂಲಕ ಹೆತ್ತವರಿಗೆ ಮಾತ್ರವಲ್ಲದೆ ತಾಯಿ ನಾಡಿಗೂ ಕೀರ್ತಿ ತಂದಿದ್ದಾರೆ. ಕರಾಟೆ ಸ್ಪರ್ಧೆಯಲ್ಲಿ ಸ್ಥಳೀಯ ಮಟ್ಟದಿಂದ ಪ್ರಾರಂಭಗೊಂಡ ಖುಷ್ಬು ಅವರ ಸ್ಪರ್ಧೆ ರಾಜ್ಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಿಸಿರುವುದು ವಿಶೇಷವಾಗಿದೆ. ಜಪಾನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಬಂಗಾರದ ಪದಕ ಪಡೆದಿರುವ ಇವರು ಕಳೆದ ವರ್ಷ ಮಲೇಷಿಯಾದಲ್ಲಿ ಹಾಗೂ ಬ್ಯಾಂಕಾಕ್ ದೇಶದಲ್ಲಿ ನಡೆದ ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ 1 ಬಂಗಾರ ಹಾಗೂ 1 ಬೆಳ್ಳಿ ಪದಕ ಪಡೆದಿರುವುದು ನಿಜಕ್ಕೂ ಅಭೂತಪೂರ್ವ ಸಾಧನೆಯಾಗಿದೆ. ಅಲ್ಲದೆ ಕರಾಟೆ ಅಸೋಸಿಯೇಷನ್ ಆಫ್ ಇಂಡಿಯಾದ ಸೆಲೆಕ್ಷನ್ನಲ್ಲಿಯೂ ಕೂಡ ಸ್ಪರ್ಧಿಸುವ ಮೂಲಕ ಸಾಧನೆ ಮಾಡಿರುವ ಕೀರ್ತಿ ಖುಷ್ಬು ಅವರಿಗೆ ಸಲ್ಲುತ್ತದೆ. ಖುಷ್ಬು ಅವರಿಗೆ ಒಂದು ಕನಸಿದೆ, ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿ ದೇಶದ ಕೀರ್ತಿಯನ್ನು ಹೆಚ್ಚಿಸಬೇಕು ಅಂತ. ಆದರೆ ಆರ್ಥಿಕ ಬಿಕ್ಕಟ್ಟಿನಿಂದ ಅದು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಸರ್ಕಾರದಿಂದ ಏನಾದರೂ ಸಹಾಯ ಮಾಡಿದರೆ ಕನಸನ್ನು ನನಸು ಮಾಡುತ್ತೇನೆ ಎನ್ನುತ್ತಾರೆ ಖುಷ್ಬು ಬಾಪನ್. ಇನ್ನು ಮಹೇಂದ್ರ ಕುಮಾರ್ ಬಾಪಣ್ಣ ಜೈನ್ ಹಾಗೂ ಸಂಗೀತಾ ದೇವಿಯವರ ಎರಡನೇ ಮಗಳಾಗಿರುವ ಖುಷ್ಬು ತಂದೆ ತಾಯಿಗಳ ಪ್ರೋತ್ಸಾಹದಿಂದಲೇ ಇಂತಹ ಮಹತ್ವದ ಸಾಧನೆ ಮಾಡಿದ್ದಾಳೆ. ಎಲ್ಲಾ ಸಾಧನೆಯ ಹಿಂದೆ ನಮ್ಮ ಮನೆಯವರ ಹಾಗೂ ಮಾರ್ಗದರ್ಶಕರ ಪ್ರೋತ್ಸಾಹವೇ ಅವಳಿಗೆ ಮಾರ್ಗದರ್ಶನ. ನನ್ನ ಮಗಳು ಇನ್ನೂ ಕೂಡ ಹೆಚ್ಚಿನ ಸಾಧನೆ ಮಾಡಿ ದೇಶದ ಕೀರ್ತಿಯನ್ನು ಇನ್ನೂ ಹೆಚ್ಚಿಸಬೇಕು ಅಂತ ಆಸೆ ಇದೆ. ಆದರೆ ಆರ್ಥಿಕ ತೊಂದರೆಯಿಂದ ಅಂತಾರಾಷ್ಟ್ರೀಯ ಮಟ್ಟ ಹಾಗೂ ಒಲಿಂಪಿಕ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ. ಯಾರಾದರೂ ರಾಜಕೀಯ ಮುಖಂಡರು ಸರ್ಕಾರ ಸಹಾಯ ಮಾಡಿದರೆ ಎಷ್ಟು ದಿನಗಳ ಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ? ಒಟ್ಟಿನಲ್ಲಿ ಕರಾಟೆ ತಾರೆಯ ಸಾಧನೆಗೆ ಆರ್ಥಿಕ ಸಮಸ್ಯೆಯೊಂದು ಕಾಡುತ್ತಿದ್ದು ಸರ್ಕಾರದಿಂದ ಸಹಾಯ ಹಸ್ತ ಒದಗಿಸಿದರೆ ಇನ್ನೂ ಕೂಡ ಹೆಚ್ಚಿನ ಸಾಧನೆಯನ್ನು ಮಾಡುವ ಹಂಬಲವನ್ನು ಹೊಂದಿದ್ದಾರೆ. ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಇಂತಹ ಸಾಧನೆಗಳನ್ನು ಪ್ರೋತ್ಸಾಹಿಸಿ ಆರ್ಥಿಕ ಸಹಾಯ ಮಾಡಿದರೆ ಇಂತಹ ಪ್ರತಿಭೆಗಳಿಂದ ದೇಶದ ಕೀರ್ತಿ ಉತ್ತುಂಗಕ್ಕೆ ಏರುವುದರಲ್ಲಿ ಸಂಶಯವಿಲ್ಲ. ಬೆಳಗಾವಿ ಜಿಲ್ಲೆಯ ರಾಯಭಾಗದ ಶಿಕ್ಷಣ ಪ್ರಸಾರಕ ಮಂಡಳಿಯ ರಾಯಭಾಗ ವಿದ್ಯಾಲಯ ರಾಯಭಾಗದ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಇವರ ಸಂಯುಕ್ತ ಆಶ್ರಯದಲ್ಲಿ ಹನುಮಾನ ಮಾಲಾಧಾರಣೆ ಹಾಗೂ ಪವನ ಹೋಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ December 9 ಹನುಮಾನ್ ಜನ್ಮಸ್ಥಳವಾದ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದಲ್ಲಿ ನಡೆಯುವ ಪವಮಾನ ಹೋಮ ಹಾಗೂ ಮಾಲಾ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ರವಿವಾರ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೆ ಪವಮಾನ ಹೋಮವನ್ನು ನಡೆಯಿತು. ನಂತರ 9 ದಿನದ ಮಾಲಾಧಾರಣೆಗೆ ಉಪಸ್ಥಿತರಿದ್ದ ಸುಮಾರು 1400 ಹನುಮಂತನ ಭಂಟರಿಗೆ ಪರಮಾನಂದ ವಾಡಿ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಹಾಗೂ ಮೂಡಲ್ಗಿ ಶ್ರೀಪಾದ ಬೋಧ ಶ್ರೀಗಳಿಂದ ಹನುಮ ಮಾಲಾಧಾರಣೆ ಮಾಡಲಾಯಿತು. ಬಜರಂಗದಳದ ರಾಷ್ಟ್ರೀಯ ಸಹಸಂಯೋಜಕರಾದ ಸೂರ್ಯನಾರಾಯಣ ಜಿ ಮಾತನಾಡಿ, 60 ಲಕ್ಷ ಸದಸ್ಯರನ್ನು ಹೊಂದಿದ ಯಾವುದಾದ್ರೂ ಒಂದು ಸಂಘಟನೆ ಇದ್ರೆ ಅದು ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳವಾಗಿದೆ. ನಾವು ಒಂದು ರಾಮ ಮಂದಿರವನ್ನ ಕಟ್ಟಬೇಕಾದರೆ 60 ವರ್ಷ ಬೇಕಾಗಿತ್ತು. ಆದ್ದರಿಂದ ನಾವುಗಳು ಒಂದು ದೊಡ್ಡ ಸಂಕಲ್ಪವನ್ನು ಇಟ್ಟುಕೊಂಡು ಹನುಮನ ಜನ್ಮಸ್ಥಳದ ನಿಮಿತ್ತವಾಗಿ ಪಕ್ಷಪಾತ ಜಾತಿ ಭೇದವನ್ನ ಮರೆತು ಒಂದಾಗಿ ಸಾಮರಸ್ಯ ಸಹಿತವಾದ ಸಮಾನ ಮನೋಭಾವನೆಯಿಂದ ಸಮಾನತೆಯ ಅಡಿಯಲ್ಲಿ ಆಂಜನೇಯನ ಆದರ್ಶವನ್ನ ಇಟ್ಟುಕೊಂಡು ಸಾಗಬೇಕಾಗಿದೆ ಎಂದರು. 80 ವರ್ಷಗಳು ಕೂಡ ಇನ್ನೂ ಕೂಡ ಸಮಾಜದಲ್ಲಿ ಭಾರಿ ಪ್ರಮಾಣದಲ್ಲಿ ಜಾತಿಯ ಭೇದ ಸಮಾಜದಲ್ಲಿದೆ, ವರ್ಗ ಭೇದಗಳಿದೆ, ಪಕ್ಷ ಭೇದಗಳಂತ ಇದ್ದೇ ಇದೆ, ಅವರಿಗೆ ಗೊತ್ತೇ ಇದೆ, ಬಡವ ಶ್ರೀಮಂತ ಇದೆ. ನಾವೆಲ್ಲ ಹಿಂದೂಗಳು, ಹೇಗೆ ಅನ್ಯ ಧರ್ಮೀಯರು ತಮ್ಮ ಧರ್ಮದ ವಿಚಾರ ಬಂದಾಗ ಒಂದಾಗ್ತಾರೋ ಆ ವಾತಾವರಣ ಹಿಂದೂ ಸಮಾಜದಲ್ಲಿಲ್ಲ. ಯಾವುದೇ ಒಂದು ವಿಚಾರ ಬಂದಾಗ ಅಲ್ಲಿ ಜಾತಿ ಬರುತ್ತೆ. ಇಂಥ ದೈನೀಯ ಸ್ಥಿತಿಯಲ್ಲಿ ಹಿಂದೂ ಸಮಾಜ ಇದೆ. ಇದನ್ನ ಮೀರಿ ನಿಂತು ಹಿಂದೂ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು,
ನಂತರ ವೇದಿಕೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಗದಗ ಮಠದ ಜಗದ್ಗುರು ಕೈವಾಲ್ಯಾನಂದ ಶ್ರೀಗಳು, ಇವತ್ತಿನ ಪೀಳಿಗೆಯಲ್ಲಿ ಧರ್ಮ ಜಾಗೃತಿ ಮೂಡಿಸುವುದು ಮುಖ್ಯವಾಗಿದೆ. ಏಕೆಂದರೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಯುವ ಶಕ್ತಿಯನ್ನು ಹೊಂದಿದ ದೇಶ ಯಾವುದಾದರೂ ಇದ್ರೆ ಅದು ಭಾರತವಾಗಿದೆ. ನಮ್ಮ ಇವತ್ತಿನ ಯುವ ಪೀಳಿಗೆ ತಪ್ಪು ದಾರಿಯತ್ತ ಸಾಗುತ್ತಿದೆ. ಇವತ್ತಿನ ಆಧುನಿಕ ತಿಂಡಿ ತಿನಿಸುಗಳು ಮಾದಕವನ್ನು ಪ್ರಚೋದಿಸುವ ದುಶ್ಚಟಗಳಿಗೆ ದಾಸರಾಗಿ ನಮ್ಮ ಯುವ ಪೀಳಿಗೆ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದೆ. ಇವತ್ತಿನ ದಿನ ನಾವುಗಳು ನಮ್ಮ ಸಾಂಸ್ಕೃತಿಕ ಭವ್ಯ ಮುಷ್ಟಾನ್ನ ಊಟವನ್ನು ಬಿಟ್ಟು ಪಾರ್ಸಲ್ ಪ್ರಿಯರಾಗಿದ್ದೇವೆ. ಒಂದು ದೇಶದ ಸಂಸ್ಕೃತಿಯನ್ನು ನಾಶ ಮಾಡಬೇಕಾದರೆ, ಅವರ ಶಿಕ್ಷಣವನ್ನು ನಾಶ ಮಾಡಿದರೆ ಎಲ್ಲವೂ ನಾಶವಾಗುತ್ತದೆ. ಅದಕ್ಕಾಗಿ ನಾವುಗಳು ಇವತ್ತಿನ ದಿನ ನಮ್ಮ ಮಕ್ಕಳಿಗೆ ಗುರುಕುಲ ರೀತಿಯ ಸಂಸ್ಕೃತಿಯನ್ನು ಹೊಂದಿದ ಮೌಲ್ಯಾಧಾರಿತವಾದ ಶಿಕ್ಷಣ ನೀಡುವುದು ಅವಶ್ಯಕವಾಗಿದೆ. ಹೇಗೆ ಅಯೋಧ್ಯೆಯು ಪವಿತ್ರವಾದ ಸ್ಥಳವೋ, ಅಂಜನಾದ್ರಿ ಬೆಟ್ಟವು ಪವಿತ್ರವಾದ ಸ್ಥಳವಾಗಿದೆ ಎಂದರು. ಕಡಿಗಳನ್ನು ಕುರಿತು ವಿಚಾರ ಮಾಡುವ ಕಿವ್ಯಾಗ ಇತ್ತಿತ್ತಲಾಗ ಕರಿ ಬಟನ್ ಬಂದವು ಇಲ್ಲ, ಕಿವ್ಯಾಗ ಹಾಕೊಳ್ಳೋಂಗಿತ್ತಂದ್ರೆ ಏನಿಲ್ಲ. ಒಂದ್ ಸರಿ ಕಬ್ಬಿನ ಗ್ಯಾಂಗ್ನಾಗ ಒಂದು 15 ದಿವಸದಾಗ ಹೋಗಿ ಬಂದ್ರು 10-20 ಸಾವಿರ ರೂಪಾಯಿ ದುಡಿತಾರೆ. 1,000-2,000 ಕೊಟ್ಟು ಬಂಗಾರದ ಮೂರು ಹಾಕೊಳ್ಳೋದೇನು ಯಾರಿಗೆ ಕಷ್ಟ? ಕಿವಿಯೊಳಗೆ ಬಂಗಾರದ ಮೂರು ಹಾಕೊಂಡು ಕರ್ಣಾಭರಣ ಹಿಂದುತ್ವದ ಶೋಭೆ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಹೊರಗೊಂಡು ಮುಂದೆ ದೊಡ್ಡ ದೊಡ್ಡ ಕಂಪ್ನಿ ಅಡ್ವರ್ಟೈಸ್ ನೋಡಿ ಫೆರೆಂಡ್ ಲವ್ಲಿ ಪೌಡರ್ ಆಗಿ ಹೊಡೆದ್ರೆ ಹಚ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ. ಅದ್ರ ಕನಿ ಮೇಲೆ ಕೇಸರಿ ಮಾತ್ರ ಹಚ್ಕೊಳ್ಳೋದನ್ನು ಮರೆತು ಹೊರಸಲೇ ದಾಟಬಾರ್ದು, ಹಚ್ಚಿಕೊಂಡೇ ದಾಟಬೇಕು. ನಮ್ಮನ್ನು ನೋಡಿದ್ರೆ ಅನ್ನಿಸ್ಬೇಕು, ಹಾ ಹಿಂದೂ ಬರ್ತಾ ಇದ್ದಾನೆ ಅಂತ ಅನ್ನಿಸ್ಬೇಕು. ಆ ಅಸ್ಮಿತೆಯನ್ನು ನಾವು ಹೊತ್ತು ತಿರುಗಬೇಕು, ಜೊತೆಗೆ ಅದೇ ಅಸ್ಮಿತೆಯನ್ನು ಮುಂದಿನವರೆಗೂ ಬಿತ್ತಬೇಕು. ನಮ್ಮ ಹಬ್ಬ ಹರಿದಿನಗಳು, ನಮ್ಮ ಪರಂಪರೆಗಳು ನಮಗೀಗ ಕಾಲು ಎಟ್ಟು ಕೆಟ್ಟತೆ ಅಂದ್ರೆ ರಾಖಿ ಬಂದಿನ ಬಂತಂದ್ರೆ ಅವತ್ತು ಹುಡುಗರು ಯಾರು ಕಾಲೇಜ್ಗೆ ಬರಂಗಿಲ್ಲ. ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ನೀರ್ಮಾನವಿ ಗ್ರಾಮದಲ್ಲಿ ನಡೆದ 2019 ಮತ್ತು 2020 ಸಾಲಿನ HKDB ಯೋಜನೆ ಅಡಿಯಲ್ಲಿ ಸುಮಾರು 20 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ರಾಜಾ ವೆಂಕಟಪ್ಪ ನಾಯಕ್. ಈ ಸಂದರ್ಭದಲ್ಲಿ ರಾಜ್ಯ JDS ಯುವ ಮುಖಂಡರಾದ ರಾಜ ರಾಮಚಂದ್ರ ನಾಯಕ್, ವೆಂಕಟ ನರಸಿಂಹಗೌಡ ವಕೀಲ್, ಗೋಪಾಲ್ ನಾಯಕ್ ರವಿ, ಪಿ ರವಿಕುಮಾರ್, ಬಸವರಾಜ್ ಶೆಟ್ಟಿ, ತಾಲೂಕು ಪಂಚಾಯತ್ ಸದಸ್ಯರಾದ ನಾಗಲಕ್ಷ್ಮಿ ನರಸಿಂಹ, ಹಂಪನಗೌಡ ಸಾನಬಾಳ, ಶಶಿಗೌಡ ನೀರಮಾನ್ವಿ, ಬಸಪ್ಪ ಕುಂಬಾರ್, ಲಕ್ಷ್ಮಣ್ ಯಾದವ್, ಬಸನ್ಗೌಡ ಬೆಟ್ಟದೂರ್, ಎಸ್ ಎಂಕೋಬ, ನಾರಾಯಣಗೌಡ ದೇಸಾಯಿ, ಅನುಮೇಶ್ ನಾಯಕ್ ನೀರಮಾನ್ವಿ, ಖಲೀಲ್ ಸಾಬ್, ಮೌಲಾ ಸಾಬ್, ರಾಮಣ್ಣ ನೀರಮಾನ್ವಿ, ಅಮರೀಶ್ ಭೋವಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀನಿವಾಸ್, ಸದಸ್ಯರಾದ ಬಡ್ಡಾ ಬಸವ, ಅಬಿಬ್ ಸಾಬ್ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಅಮೋಘ ಸಿದ್ದೇಶ್ವರ ಸಿದ್ದಾಶ್ರಮ ಕವಲಗುಡ್ಡ ಹನುಮಪುರದ ಮರೇಶ್ವರ ಮಹಾರಾಜರು, ಪಂಚಲಿಂಗೇಶ್ವರ ತಪೋವನ ನಂದಿಕುರುಳಿಯ ವೀರಭದ್ರ ಸ್ವಾಮೀಜಿ, ಬೆಂಡವಾಡದ ಗುರುಸಿದ್ದ ಸ್ವಾಮೀಜಿ, ಮಾಜಿ ಲೋಕಸಭಾ ಸದಸ್ಯರಾದ ಅಮರಸಿಂಹ ಪಾಟೀಲ್, ವೆಂಕಟೇಶ್ ದೇಶಪಾಂಡೆ, ಸಚಿನ್ ಮನಗುತ್ತಿ, ಮಲ್ಲಿಕಾರ್ಜುನ್ ಕಾನಗೌಡರ್, ರಮೇಶ್ ತೇಲಿ, ಆನಂದ ಹೊಸಮನಿ, ಶಿವಾನಂದ ಲಕ್ಕನ್ಗಾವ್ ಹಾಗೂ ಮಾಲಾಧಾರಿಗಳು, ರಾಯಭಾಗ ಕುಡಿಚಿ ಸೇರಿ ವಿವಿಧ ಗ್ರಾಮದ ಮಾಲಾಧಾರಿಗಳು ನೆರೆದಿದ್ದರು. ರಾಜ್ಯದಲ್ಲಿ ಸಂಪೂರ್ಣ ಮದ್ಯಪಾನ ನಿಷೇಧ ಮಾಡುವಂತೆ ಒತ್ತಾಯಿಸಿ December 7 ಇಂದಿರಾ ಗಾಜಿನ ಮನೆಯಿಂದ ತಹಸೀಲ್ ಕಚೇರಿವರೆಗೆ ಮೌನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ನಗರದ ಮದ್ಯ ವಿರೋಧಿ ಆಂದೋಲನದ ಸಂಸ್ಥಾಪಕಿ ಡಾಕ್ಟರ್ ವೀಣಾ ಮಾಧವ್ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಬುಧವಾರದಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾತ್ಮ ಗಾಂಧೀಜಿಯವರ ಕನಸಾದ ಸಂಪೂರ್ಣ ಪಾನ ಪ್ರತಿಬಂಧದೆಡೆಗೆ ಸಾಗಬೇಕು ಎಂಬಂತೆ ಅವರ 150ನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಅದನ್ನು ಮಾಡಬೇಕು. ಕುಡಿತದ ಅವಳಿಯಿಂದ ಹಲವಾರು ಸಂಸಾರಗಳು ಹಾಳಾಗುತ್ತಿದ್ದು ಹೆಣ್ಣು ಮಕ್ಕಳ ಮೇಲಿನ ಕೌಟುಂಬಿಕ ದೌರ್ಜನ್ಯದ ಸಂಖ್ಯೆಗಳು ಹೆಚ್ಚಾಗುತ್ತಿವೆ. ಕೂಡಲೇ ರಾಜ್ಯ ಸರ್ಕಾರ ಬಿಹಾರ ಮಾದರಿಯಲ್ಲಿ ರಾಜ್ಯದಲ್ಲೂ ಸಂಪೂರ್ಣ ಪಾನ ನಿಷೇಧ ಮಾಡಬೇಕೆಂದು ಆಗ್ರಹಿಸಿ ಮೌನ ಮೆರವಣಿಗೆ ಮಾಡಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗುವುದು ಎಂದರು. ಇನ್ನು ಸಾಮಾಜಿಕ ಆಂದೋಲನ ಆಗಿದ್ದು ಅವಳಿ ನಗರದ ಮಧ್ಯ ವಿರೋಧಿಗಳು ಸಾಮಾಜಿಕ ಕಳಕಳಿ ಇರುವ ಜನರು ಮೌನ ಮೆರವಣಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು. ಎಷ್ಟು ಕ್ರೈಮ್ ರೇಟ್ ಹೆಚ್ಚಾಗ್ಲಿಕ್ಕೆ ಸರ್, ಎಷ್ಟು ಡೊಮೆಸ್ಟಿಕ್ ವೈಲೆನ್ಸ್ ವಗೇರೆ ಆಗ್ಲಿಕ್ಕೆ ಸರ್, ಇದೆಲ್ಲರಿಗೂ ನಮಗೆ ಗೊತ್ತಿದ್ದಂತೆ ಅಂಥೇಳಿ ನಾವು ಈ ಕಡೆ ಇಲ್ಲೇ ಏನು ಮಾಡ್ಲಿಕ್ಕತ್ತೇವೆ ಅಂದರೆ ಒಂದು ಗೌರ್ಮೆಂಟಿಗೆ ಒಂದು ಪೆಟಿಷನ್ ಕೊಡ್ಲಿಕ್ಕತ್ತೇವೆ. ಏನಂದ್ರೆ ಟೋಟಲ್ ಬ್ಯಾನ್ ಆನ್ ಲಿಕರ್ ಆಗಬೇಕು ಅನ್ನೋದು ಇದು ನಮ್ದು ಅಲ್ಟಿಮೇಟ್ ಡಿಮಾಂಡ್. ಅದರ ತನಕ ನಾವು ಒಂದು 10 ಇಂಟರಿಮ್ ರಿಲೀಫ್ಸ್ ಕೇಳಿದ್ವಿ. ಲೈಕ್ ಫಾರ್ ಎಕ್ಸಾಂಪಲ್, ಟಾರ್ಗೆಟ್ ಆನ್ ಸೇಲ್ ಆಫ್ ಲಿಕರ್ ಮಸ್ಟ್ ಗೋ ಆ್ಯಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹಿಂಗೆ ಒಂದು 10 ರಿಲೀಫ್ ಕೇಳಿದ್ವಿ. ಇವೆಲ್ಲ ನಮಗೆ ಕೊಡ್ರಿ ಅನ್ನೋದು ಕೇಳಲಿಕ್ಕತ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು 7 ಡಿಸೆಂಬರ್ ಶನಿವಾರ ಮುಂಜಾನೆ 9:45 ಗ್ಲಾಸ್ ಹೌಸ್ದಿಂದ ತಹಸೀಲ್ದಾರ್ ಆಫೀಸ್ ತನಕ ನಾವು ಸೈಲೆಂಟ್ ಪ್ರೊಸೆಷನ್ ತೊಗೊಂಡು ಹೋಗಿ ಅವ್ರಿಗೆ ಮನವಿ ಕೊಡೋಗಿದ್ದೀವಿ ಅಂಥೇಳಿ. ವಿ ಆರ್ ಕಾಲಿಂಗ್ ಅಪಾನ್ ದ ಪೀಪಲ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಸಿಟಿಸನ್ಸ್ ಮೂವ್ಮೆಂಟ್. ಇದು ಜನಾಂದೋಲನ, ಇದು
ಇದರ ಸಲುವಾಗಿ ಮಂದಿ ಪಾರ್ಟಿಸಿಪೇಟ್ ಮಾಡಲಿ. ಆ್ಯಂಡ್ ವಿ ಆರ್ ಕಾಲಿಂಗ್ ದಿಸ್ ಪ್ರೆಸ್ ಮೀಟ್ ಸೊ ದ್ಯಾಟ್ ಮ್ಯಾಕ್ಸಿಮಮ್ ಪಬ್ಲಿಸಿಟಿ ವಿಲ್ ಬಿ ಗಿವನ್ ಟು ದ ಮಿಷನ್. ನಾ ಡಾಕ್ಟರ್ ಭೀಣಾ ಟೊಂಪಿ, ಐ ಆಮ್ ದಿ ರಿಟೈರ್ಡ್ ಪ್ರಿನ್ಸಿಪಲ್ ಜೆ ಎಸ್ ಎಸ್ ಸಕ್ರಿಲ್ಲಾ ಕಾಲೇಜ್. ಪತ್ರಿಕಾಗೋಷ್ಠಿಯಲ್ಲಿ ಶಾರದೆ ಜಿ ಸೇರಿದಂತೆ ಮುಂತಾದವರು ಇದ್ದರು. ನೆರೆ ಸಂತ್ರಸ್ತರಿಗೆ ಅಂತ ಸರ್ಕಾರವು ಕಳೆದ 14 ವರ್ಷಗಳ ಹಿಂದೆ ಮನೆಗಳು ನಿರ್ಮಾಣ ಮಾಡಿತ್ತು. ಆದರೆ ಅದರಲ್ಲಿ ನೆರೆ ಸಂತ್ರಸ್ತರಿಗೆ ನೀಡಿದ ಅಧಿಕಾರಿಗಳು ಅನರ್ಹರ ಕುಟುಂಬಗಳಿಗೆ ನೀಡಿ ಕೈ ತೊಳೆದುಕೊಂಡಿದ್ದಾರೆ. ಹೌದು, ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮದ ನೆರೆ ಸಂತ್ರಸ್ತರಿಗೆ ಆಗಿರುವ ಅನ್ಯಾಯದ ವಿರುದ್ಧವಾಗಿ ಬಿರಡಿ ಗ್ರಾಮ ಪಂಚಾಯತಿಗೆ ಬೀಗ ಹಾಕಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. 2005 ಸಂಭವಿಸಿದ ಕೃಷ್ಣಾ ನದಿ ಪ್ರವಾಹ ಸಂತ್ರಸ್ತರಿಗೆ ಬಿರಡಿ ಗ್ರಾಮದ ರಿಜಿಸ್ಟರ್ ಸಂಖ್ಯೆ 21 ನಿರ್ಮಿಸಲಾದ ಮನೆಗಳನ್ನು ಅರ್ಹ ಸಂತ್ರಸ್ತರಿಗೆ ನೀಡುವಂತೆ ಒತ್ತಾಯಿಸಿ ತಹಸೀಲ್ದಾರ್, ಚಿಕ್ಕೋಡಿ ಉಪ ವಿಭಾಗ ಅಧಿಕಾರಿಗಳಿಗೆ ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ 6 ಬಾರಿ ಮನವಿ ಸಲ್ಲಿಸಿದರು. ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಮುಂಜಾನೆಯಿಂದ ಗ್ರಾಮ ಪಂಚಾಯತಿಗೆ ಬೀಗ ಹಾಕಿ ಧರಣಿ ಸತ್ಯಾಗ್ರಹವನ್ನ ಗ್ರಾಮದ ಮಹಿಳೆಯರು ಹಾಗೂ ಪುರುಷರು ಹಮ್ಮಿಕೊಂಡಿದ್ದಾರೆ. 2005 ನಿರ್ಮಾಣವಾದ ನೆರೆ ಸಂತ್ರಸ್ತರ ಮನೆಗಳಲ್ಲಿ ಅನಧಿಕೃತವಾಗಿ ನೆಲೆಸಿರುವ ಅನರ್ಹ ಫಲಾನುಭವಿಗಳನ್ನು ತಕ್ಷಣ ಅಧಿಕಾರಿಗಳು ತೆರವು ಮಾಡಿ ನಿಜವಾದ ಸಂತ್ರಸ್ತ ಫಲಾನುಭವಿಗಳಿಗೆ ನೀಡುವವರೆಗೆ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಧರಣಿ ನಿರತರು ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಬಾ ತಾಲೂಕಿನ ಬಿರಡಿ ಗ್ರಾಮದಿಂದ 2005 ಫ್ಲಡ್ ಬಂದಿದ್ರಿ. ಆ ವೇಳೆದಾಗ 121 ಮನೆಗಳನ್ನು ಸಂತ್ರಸ್ತಿ ಪುನರ್ವಸತಿ ಯೋಜನೆಸ್ ಮುಂದೆ ಕಟ್ಟಿಬಿಟ್ಟಿದ್ದಾರೆ. ಆ ಮನೆಗಳಲ್ಲಿ ಇನ್ನೂ ಹಸ್ತಾಂತರ ಮಾಡೋಕ್ಕಿಂತ ಮುಂಚೆ ನೋಂದಣಿ ಕ್ರಿಯೆ ಚಾಲು ಇತ್ತು. ಆ ವೇಳೆಯಾಗ ಅನಧಿಕೃತವಾಗಿ ಬೇರೆಯವರು ಬಂದು ವಾಸವಾಗಿದ್ದಾರೆ. ಅದರ ಬದಲಾಗಿ ನಾವು 2-3 ಸಲ ರಿಕ್ವೆಸ್ಟ್ ಮಾಡಿ ಸಿ ಡಿ ಸಿ ಅವ್ರಿಗೆ ಲೆಟರ್ ಕೊಟ್ಟಿದ್ದೀವಿ ರೀ. ಮೊದಲು 2009 ನೀವು ಲೆಟರ್ ಕೊಟ್ಟಂತಾರೆ, ಯಾರಾದರೂ ಅಧಿಕಾರಿಗಳು ಬಂದು ವಿಸಿಟ್ ಮಾಡಿದಾರಲ್ಲಿ? ಯಾರು ಮಾಡಿಲ್ಲ ಸರ್, ಯಾರು ಮಾಡಿಲ್ಲ. ಗ್ರಾಮಕ್ಕೆ ಬಂದು ಕೊಟ್ಟು ಈಗ 2019 ಮತ್ತೆ ಕೊಟ್ಟಿದ್ವಿ ಲೆಟರ್ ರೀ. ಈ ಸಿ ಡಿ ಸಿ ಅವರು ಐ ಜಿ ಅವ್ರ ತಗ ಕೊಟ್ಟಿದ್ವಿ ರೀ. ಅದ್ರವ್ರು ಬಂದು ಏನು ವಿಚಾರ ಮಾಡಿಲ್ಲ ನೋರಿಗೆ. ಗ್ರಾಮ ಪಂಚಾಯತಿಯ ಕಚೇರಿ ಪಕ್ಕದಲ್ಲಿ ಅಡುಗೆ ತಯಾರಿಸಿ ಹಗಲು ಇರುಳು ಧರಣಿ ನಡೆಸುತ್ತಿದ್ದಾರೆ. ಐಎನ್ಎಕ್ಸ್ ಮೀಡಿಯಾ ಕೇಸಿನಲ್ಲಿ 105 ದಿನಗಳಿಂದ ಸಿಬಿಐ ಬಂಧನದಲ್ಲಿದ್ದ ಕೇಂದ್ರ ಮಾಜಿ ವಿತ್ತ ಸಚಿವ ಪಿ ಚಿದಂಬರಂಗೆ ಸುಪ್ರೀಂ ಕೋರ್ಟ್ ಬುಧವಾರ ಷರತ್ತುಬದ್ಧ ಜಾಮೀನು ನೀಡಿದೆ. ನ್ಯಾಯಮೂರ್ತಿ ಆರ್ ಭಾನುಮತಿ, ಎಎಸ್ ಬಪ್ಪಣ್ಣ ಹಾಗೂ ಋಷಿಕೇಶ್ ರಾಯ್ ಅವರನ್ನು ಒಳಗೊಂಡ 3-ಸದಸ್ಯ ಪೀಠ ಮಾಜಿ ಸಚಿವ ಪಿ ಚಿದಂಬರಂ ಅವರಿಗೆ ಜಾಮೀನು ನೀಡಿ ತೀರ್ಪು ನೀಡಿದೆ. 20 ಲಕ್ಷ ರೂಪಾಯಿ ಮೊತ್ತದ ಬಾಂಡ್ ಶ್ಯೂರಿಟಿ ಪಡೆದುಕೊಂಡು ಕೋರ್ಟ್ ಜಾಮೀನು ನೀಡಿದೆ. ವಿದೇಶದಲ್ಲಿ ತಲೆ ಮರೆಸಿಕೊಳ್ಳಬಾರದು ಹಾಗೂ ಸಾಕ್ಷ್ಯ ನಾಶಪಡಿಸದಂತೆ ಕೋರ್ಟ್ ಮಾಜಿ ಸಚಿವರಿಗೆ ಷರತ್ತು ವಿಧಿಸಿದೆ. ಅಲ್ಲದೆ ಪಾಸ್ಪೋರ್ಟ್ ಅನ್ನು ವಶಕ್ಕೆ ನೀಡುವಂತೆ ಸೂಚಿಸಿದೆ. ಐಎನ್ಎಕ್ಸ್ ಮೀಡಿಯಾ ಕೇಸ್ನಲ್ಲಿ ಸಿಬಿಐ ಆಗಸ್ಟ್ 21 ಅವರನ್ನು ಬಂಧಿಸಿತು. ನಂತರ ಅವರು ಜಾಮೀನಿಗಾಗಿ ಸಿಬಿಐ ವಿಶೇಷ ಕೋರ್ಟ್, ದೆಹಲಿ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ಗೆ 4 ಬಾರಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಕೋರ್ಟ್ 4 ಬಾರಿ ಜಾಮೀನು ಅರ್ಜಿ ತಿರಸ್ಕರಿಸಿತು. 5ನೇ ಬಾರಿಗೆ ಅವರಿಗೆ ಜಾಮೀನು ದೊರೆತಿದೆ. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.